ರಾಜ್ಯದ 28 ಕ್ಷೇತ್ರಗಳನ್ನ ಗೆದ್ರೆ ಜಗ ಮೆಚ್ಚಿದ ಮಗ ಆಗ್ತೇನೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. 28 ಕ್ಷೇತ್ರಗಳನ್ನ ಗೆದ್ರೆ ಜಗ ಮೆಚ್ಚಿದ ಮಗ ಆಗ್ತೇನೆ ನಾನು. ಪ್ರತಿ ಚುನಾವಣೆಯಲ್ಲಿ ಅದರದ್ದೇ ಆದಂತ ಸವಾಲುಗಳಿರುತ್ತೆ. ಪ್ರಧಾನಿ ಮೋದಿ ಜನಪ್ರಿಯತೆ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಬಿವೈ ವಿಜೇಂದ್ರ. ಕಾಂಗ್ರೆಸ್ ಅವರ ವಿರುದ್ಧ 35 ಕೇಸ್ ಅನ್ನ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಯಾವುದೇ ಆರೋಪ ಇಲ್ಲ. ಆರ್ಟಿಕಲ್ 370 ಅನ್ನ ತೆಗೆದ್ರೆ ಇಡೀ ದೇಶವೇ ಹೊತ್ತಿ ಉರಿಯುತ್ತೆ ಅಂತ ಹೇಳಿದ್ರು. ಆದ್ರೆ ಅಮಿತ್ ಶಾ ಹನಿ ರಕ್ತ ಬೀಳದಂತೆ ನೋಡ್ಕೊಂಡ್ರು ಅನ್ನುವಂತ ಮಾತನ್ನ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತಾಡಿದ್ದಾರೆ. ಯಾವುದೇ ಒಂದು ಚುನಾವಣೆ ಅಂತಕ್ಕಂಥದ್ದು ಸವಾಲು, ಒಂದು ಚುನಾವಣೆ ಮತ್ತೊಂದು ಚುನಾವಣೆ ಮಧ್ಯೆ ಬಹಳಷ್ಟು ವಿಭಿನ್ನವಾಗಿ ನಡೀತಕ್ಕಂಥದ್ದು. ಪ್ರತಿಯೊಂದು ಚುನಾವಣೆಗೂ ಕೂಡ ಅದರದೇ ಆದಂತಹ ಒಂದು ಸವಾಲುಗಳು ಇರ್ತದೆ. ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಇತ್ತು ಕರ್ನಾಟಕ ರಾಜ್ಯದಲ್ಲಿ. ನಾ ಎಲ್ಲ ವೇದಿಕೆಗಳಲ್ಲೂ ಕೂಡ ಹೇಳ್ತಾ ಇರ್ತೇನೆ, ಮೋದಿಜಿಯವರ ಒಂದು ಜನಪ್ರಿಯತೆ ಉತ್ತುಂಗದಲ್ಲಿ ಇರ್ತಕ್ಕಂಥದ್ದು. ರಾಜ್ಯ ಬಿಜೆಪಿ ಘಟಕ ಮುಂದೆ ಇರ್ತಕ್ಕಂಥ ಸವಾಲು ಏನಪ್ಪ ಅಂತ ಹೇಳಿದ್ರೆ, ಮೋದಿಜಿಯವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ದೊಡ್ಡ ಸವಾಲು ನಮ್ಮ ಕಾರ್ಯಕರ್ತರ ಮುಂದೆ ಇರ್ತಕ್ಕಂಥದ್ದು. ಸಹಜವಾಗಿನೇ ಕಾನೂನು ಘಟಕ ಅಂತ ಹೇಳಿದ್ರೆ 35 ಕೇಸ್ಗಳನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ದಾಖಲು ಮಾಡಿದ್ದೇವೆ ಅಂತೇಳಿ. ಚುನಾವಣೆ ಸಂದರ್ಭದಲ್ಲಿ ಇದೊಂದು ಸಹಜ ಪ್ರಕ್ರಿಯೆ. ನಮ್ಮ ಎದುರಾಳಿಗಳನ್ನ ಹದ್ಬಸ್ತನಲ್ಲಿ ಇಡ್ತಕ್ಕಂಥ ಕೆಲಸ ಆಗ್ಲೇಬೇಕಾಗ್ತದೆ, ಇಲ್ಲದ್ರೆ ಎಲ್ಬಿಲ್ಲದ ನಾಲ್ಗೆ. ಚುನಾವಣೆ ಸಂದರ್ಭದಲ್ಲಿ ಮೈಕ್ ಸಿಕ್ಕಿದೆ ಅಂತ ಹೇಳಿದ್ರೆ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದನ್ನ ವಸಂತ್ ಕುಮಾರ್ ಅವರು ವಿನಂತಿ.